ವಿನಾಯಕ, ಇವತ್ತಿನ ನನ್ನ ಕೆಲಸ ಯಾವ ವಿಘ್ನನೂ ಇಲ್ಲದೆ ನಡೀಬೇಕಪ್ಪ, ಎಲ್ಲ ಸಕ್ಸಸ್ಫುಲ್ ಆಗ್ಬೇಕು ವಿನಾಯಕ. ಅಯ್ಯಯ್ಯಯ್ಯಯ್ಯ, ಇದ್ರ ಒಳಗಡೆ ಇರೋದೆಲ್ಲ ಆಗ್ಲೇ ಗೋಳಕ್ ಆಗ್ಬಿಟ್ಟಿದ್ಯೇ? ಅಯ್ಯೋ, ಸರಕು ಇದರಲ್ಲಿ, ವಿಷಯ ಮಕ್ಕಳ ಕೈಲಿ. ಈ ಮಕ್ಕಳು ದೊಡ್ಡವರಾಗ್ಬಿಟ್ರು ಅಂದ್ರೆ ಅಪ್ಪನ ಪಾಡು ನಾಯಿ ಪಾಡು. ಅಪ್ಪ ವಿನಾಯಕ, ನಿನ್ನೆ ನಂಬಿದ್ದೀನಿ ಕಣಪ್ಪ. ಇದನ್ನ ಯಾರು ಇಲ್ಲಿಟ್ಟಿದ್ದಾರೆ? ಅಯ್ಯೋ, ಯಜಮಾನರು ನೋಡಿದ್ರೆ ಬೈತಾರೆ. ನಿಮ್ ಕೆಳಗ್ ಹೋಗಿ ಹೋಗಿ. ಇವ್ರ ಪ್ರಾಬ್ಲಮ್ಗೆ ನಾವ್ ಆಚೆ ಹೋಗ್ಬೇಕು. ಏನಾಯ್ತು ವಲ್ಲಿ? ವಲ್ಲಿ, ಅಪ್ಪ ಏನಾದ್ರೂ ಮಾಡ್ಬಿಟ್ರ? ಏನ್ ಮಾಡಿದ್ರು ಅಂತ ಅವ್ರನ್ನ ಕೇಳಿ. ಅಪ್ಪ, ಈ ವಯಸ್ಸಲ್ಲಿ ನಿಮ್ಗೆ ಇದೆಲ್ಲ ಬೇಕಾಗಿತ್ತ? ಏನು ಮಾಡೋದಮ್ಮ, ಹಾಳಾದ್ದು ಚಪಲ ಅವಸರ ಪಟ್ಬಿಟ್ಟೆ. ಚಪಲ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಅಯ್ಯೋ, ಸಾಯಂಕಾಲ ಸೂರ್ಯ ಮುಳುಗಿದ್ರೆ ಸಾಕು, ಸುರು 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 ಅಂದ್ಬಿಡುತ್ತೆ. ತಡದೆ ಆಗ್ಲಿಲ್ಲ. ಐ ಆಮ್ ಸಾರಿ. ಸಾರಿ ಅಂತ ನನಗೆ ಯಾಕೆ ಹೇಳ್ತೀರಾ? ವಲ್ಲಿಗೆ ಸಾರಿ ಹೇಳಿ. ಸಾರಿ ವಲ್ಲಿ. ಅಯ್ಯೋ, ನನಗೆ ಯಾಕೆ ಸಾರಿ ಕೇಳ್ತೀರಾ? ವಾರಕ್ಕೆ ಒಂದ್ಸತಿ ಒಂದಿದ್ರೆ ನಾನೇ ಇವ್ರಿಗೆ ಗೊತ್ತಾಗದ ಕೊಡ್ತಿದ್ದೆ. ನೀವು ದಿನ ಬೇಕು ಅಂದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು? ಅಲ್ಲಿ ಅಲ್ಲಮ್ಮ, ನಿಮ್ಗಳು ಗೊತ್ತಾಗ್ಬಾರ್ದು ಅಂತ ಈ ಕದ್ದು ಮುಚ್ಚಿ ಕುಡಿಯಕ್ ಹೋಗಿ ಮೇಲೆಲ್ಲೋ ಹತ್ತಿ ಕೆಳಗ್ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ನಿಮ್ಗಳ ಗತಿ ಏನಾಗ್ಬೇಕು?